ಅದನ್ನು ಬರಿದಾಗಿ ಮಾಡಬೇಕಾಗುತ್ತದೆ. ಅಂತಹ ಮಾಸಾತ್ವಿ ಸಿಕ್ಕುವುದು ದುರ್ಲಭ. ಆದರೆ ಕುರುಸಿಂಹಾಸನದ ಪುಣ್ಯದಿಂದ ಆ ಮಾಸಾತ್ವಿಯು ಹಸ್ತಿನಾವತಿಯಲ್ಲಿ ಶೋಭಿಸುತ್ತಿರುವಳು. ಅವಳು ಮಹಾಸಾತ್ವಿ, ನಿಮಗೆ ಜನ್ಮ ಕೊಟ್ಟ ದೇವಿ ಗಾಂಧಾರಿ. ಯಾವ ಮಹಾಪತಿರತೆಯು ಪತಿ ಅಂಧತ್ವಕ್ಕಾಗಿ ಭೋ ಜಗಲ ಮೇಲೆ ಕಣ್ಣುಗಳನ್ನು ಕಟ್ಟಿಕೊಂಡಿರೋಳು, ಆ ಪರಮ ಪುಣ್ಯವತಿಯು ಕಣ್ಣಿನ ಕಟ್ಟನ್ನು ಬಿಚ್ಚಿ ದಿವ್ಯ ದೃಷ್ಟಿಯನ್ನು ಚೆಲ್ಲಿದರೆ ಮಾತ್ರ ಜಯದ್ರಥನು ಬಾಧಿಯಿಂದ ಮುಕ್ತನಾಗುವನು. ಮಾನ್ಯ ದೇವತೆ ಮಹಾದೃಷ್ಟಿಯಿಂದ ಮರಣವನ್ನು ಮೀರಬೇಕೆಂಬ ನನ್ನ ಮಹತ್ವಾಕಾಂಕ್ಷ ಮಂದಿರಕ್ಕೆ ಹಾಳಿಗಿಚ್ಚಿನ ಕೊಳ್ಳೆಯನ್ನು ಕೊಟ್ಟಿವೆಲ್ಲ. ಪರಾತ್ಮ ಪ್ರಮಾದದ ಪ್ರಸಂಗವಲ್ಲ, ನಿಸರ್ಗವು ನಿರ್ಮಿಸುತ್ತಿರುವ ಪ್ರೇಕ್ಷಣೀಯ ಪ್ರಸಂಗ. ನೀಚ ಕರಿ ಕಲ್ಲಿನಲ್ಲಿ ಕೂಡ ಕಿಡಿರುವಂತೆ, ಕಾರ್ಮೋನದ ಒಡಲಿನಲ್ಲಿ ಕೋಲ್ ಮಿಂಚಿರುವಂತೆ, ಪಾಪಿಷ್ಟರ ಹೃದಯದಲ್ಲಿ ಏನೋ ಒಂದು ಪುಣ್ಯದ ಕಣವಿರುತ್ತದೆ. ಅದನ್ನು ಆ ಪುಣ್ಯದ ಕಣವನ್ನು ನಾಶ ಮಾಡಲಿಕ್ಕೆ ನಿಸರ್ಗವು ಸದಾ ಪ್ರಯತ್ನಿಸುತ್ತದೆ. ಚಿಕ್ಕಪ್ಪನವರೇ, ಹೋಗಿ ನನ್ನ ಮಾತೃದೇವಿಯನ್ನು ಕರೆದುಕೊಂಡು ಬನ್ನಿ. ಇದೇನು ಮಾಡಿದಪ್ಪ ಮಾವ ರಾಜ, ಸ್ವಲ್ಪ ಸಹಿಸು. ಬಾಳ ದುರ್ಯೋಧನ, ಹೃದಯದಲ್ಲಿ ಚುಮ್ಮುತ್ತಿರುವ ಪುತ್ರ ಪ್ರೇಮ ನಿನ್ನ ದೇಹಕ್ಕೆ ವಜ್ರ ಕವಚವಾಗಲಿ. ಮಾತೇ, ವಜ್ರದೇಹಿ ಆಗುವಷ್ಟು ಭಾಗ್ಯವಂತ ನಾನಿಲ್ಲಮ್ಮ. ಬೇರೊಂದು ಪ್ರಸಂಗ ಎಡೆಯತ್ತಿದೆ. ಪ್ರಿಯಧನ, ಇದು ಕೃಷ್ಣ ದೇಶದ ಪರಿಣಾಮ. ಆರ್ಯ ಜನನಿಯರ ಆಶೀರ್ವಾದದ ಪ್ರಕಾಶವಿದು. ಸುಜನ ಜಗತ್ತೇ ಕಂತೆರೆದು ನೋಡು, ಕಲಾಪೂರ್ಣವಾದ ಕಲಿಯುಗದಲ್ಲಿ ಕಾಣುವ ಗುಣವಿಕಾಸದ ವಿಸ್ತಾರ ಅದೇ ಬುದ್ಧ ಅವತಾರ.